ಇವರ ಹತ್ರ ಒಂದು ಮಾತನಾಡಿದರೆ ಒಂದು 25 ಪಟ 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 ಹೇಳ್ತಾರೆ. ನೀವು ಏನ್ ಮಾಡ್ತೀರಿ ಇಷ್ಟು ಮಾತನಾಡುವಾಗ? ಸುಮ್ಮನೆ ಸುಮ್ಮನೆ ಇರೋದ? ಕೇಳಿದ ಹಾಗೆ ಮಾಡುದು, ಕೇಳಿ ಕೇಳಿದಾಗೆ ಮಾಡುದು. ನಾನು ಮಾತಾಡುದಿಲ್ಲ, ನಾವಿಬ್ರಿದ್ರೆ ಸೈಲೆನ್ಸ್ ಸೈಲೆನ್ಸ್. ನೇಬರ್ಸ್ ಆರ್ ಸ್ಪೀಕಿಂಗ್, ನೇಬರ್ಸ್ ಕೂಡ ಹತ್ರ ಇದ್ದವರು ಸಹ ಸೈಲೆಂಟ್, ನಾವು ಸಹ ಸೈಲೆಂಟ್. ಇಲ್ಲದಿದ್ರೆ ಸ್ಪಾರ್ಕ್ ಬರ್ತದೆ, ವೈಲೆಂಟ್ ಆಗುತ್ತೆ. ಸ್ಪಾರ್ಕ್ ಈಗ ಇವರು ಹೀಗೆ ಕೋಪ ಇದೆ, ಪರ್ಫೆಕ್ಷನ್ ಇದೆ, ನಿಮ್ಗೆ ಯಾರ ಹತ್ರ ಹೇಳು ಅಂತೇಳಿ ಆಗ್ತದೆ. ಮೊದಲು ಯಾರ ಹತ್ರ ಹೇಳ್ತಿದ್ರಿ? ಅಲ್ಲ, ನಾನೀಗ ಹೇಳುದೇ ಇಲ್ಲ. ಅಲ್ಲ, ಮೊದಲು ಹೇಳ್ತಿದ್ರಿ, ಈಗ ಹೇಳುದೇ ಇಲ್ಲ? ಇಲ್ಲ, ನಾನು ಸೀದೆ ತಕೊಂಡು ಬ್ರಷ್ ಅಲ್ಲಿ ಪೇಂಟ್ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ನನ್ಗೆ ಎಷ್ಟು ಒಂದು ಅಳಲದು. ಐ ವಾಂಟ್ ಟು ಸ್ಪೀಕ್ ಟು ಸಂಬಡಿ. ಹೊರಗೆ ಸ್ಪೀಕಿಂಗ್ ಅಲ್ಲ, ಇವರ ಬಗ್ಗೆ ನಿಮ್ಮ ತಂಗಿ ಹತ್ರ ಎಲ್ಲಿಯಾದ್ರೂ ಅಯ್ಯೋ ಇದೊಂದು ಹೇಳಲಿಲ್ಲ. ನಾನು ಅವರ ಮೇಲೆ ಹೆಚ್ಚು ಬೇಜಾರು ಇದ್ದಾಗ ಮಾಡಿದ ವರ್ಕ್ ಬ್ಯೂಟಿಫುಲ್ ಆಗ್ತದೆ, ಬ್ಯೂಟಿಫುಲ್ ಆಗ್ತದೆ. ಅವರ ಬಗ್ಗೆ ಬೇಜಾರ ಕೋಪ ಇದ್ದಾಗ ವೀಣೆ ನುಡಿಸಿದ್ರೆ ಇಟ್ ಈಸ್ ಜಸ್ಟ್ ಫಾರ್ ಎವ್ರಿಥಿಂಗ್ ಹಿ ಸಪೋರ್ಟ್ಸ್. ಯೆಸ್, ವೆರಿ ಗುಡ್. ಅಂಡ್ ಸ್ವಾತಂತ್ರ್ಯ, ನಾನು ನೋಡಿ ಬೆಂಗಳೂರು ವರೆಗೆ ಕಾರ್ ಅಲ್ಲಿ ಬೇಕಾದ್ರೂ ಹೋದ್ರು ಇವರು ಬೇಡ ಅನ್ನಲ್ಲ, ಯಾಕಂದ್ರೆ ಹಿ ಹ್ಯಾಸ್ ರೆಸ್ಪೆಕ್ಟ್ ಟು ಮೀ ಅಂಡ್ ಡೌಟ್ ಇಲ್ಲ. ಅಂಡ್ ನಾನು ಹಾಗಿದ್ದೇನೆ,